ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಇಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ನುಗ್ಗೆಕಾಯಿ ಗ್ರೇವಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸ್ಟೋರೆಂಟ್ ಗ್ರೇವಿ ಅಂತೂ ಮನೆಯಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಿ ಪ್ರತಿಯೊಬ್ಬರು ಕೇಳ್ತಾರೆ ಯಾವ ರೀತಿ ನೀವು ಇದನ್ನು ಮಾಡಿದ್ದೀರಾ ಅಂದ್ಬಿಟ್ಟು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ 3 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗೋಷ್ಟು ಸಾಸಿವೆ ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಪಲಾವ್ ಎಲೆ, ಸ್ವಲ್ಪನೇ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಇದು ಕಲರ್ ಚೇಂಜ್ ಆದ ನಂತರ ಇವೆ ನಾನು 2 ಮೀಡಿಯಂ ಸೈಜ್ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ಆದಷ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗುವವರೆಗೂ, ಹಾಗೆ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅಲ್ಲಿವರೆಗೂ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಮುಷ್ಟಿಯಾಗುವಷ್ಟು ಕಡಲೆ ಬೀಜ, ನಂತರ ಇದಕ್ಕೆ ನಾನಿಲ್ಲಿ 4 ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನೀವು ಹಸಿ ಕೊಬ್ಬರಿ ಬೇಕಾದರೂ ಸೇರಿಸ್ಕೋಬಹುದು, ಇಲ್ಲಪ್ಪ ಅಂದರೆ ಒಣ ಕೊಬ್ಬರಿ ಕೂಡ 1 ಮುಷ್ಟಿಯಾಗುವಷ್ಟು ಸೇರಿಸ್ಕೋಬಹುದು. 2 ಇಂಚು ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ನಂತರ ಕೆಲವು ಒಣ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ, ಲವಂಗ, ದಾಲ್ಚಿನಿ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದೀನಿ. 1 ನಿಮಿಷ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಕೊನೆಯಲ್ಲಿ ನಾನು ಇಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪನೇ ಫ್ರೈ ಮಾಡ್ಕೋತಾ ಇದ್ದೀನಿ ಕಾದಿರುವಂಥ ಪ್ಯಾನ್ ಮೇಲೆ. ಇದನ್ನು ನಾವು ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ನುಣ್ಣಗೆ ಈ ರೀತಿಯಾಗಿ ಪೇಸ್ಟನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ನುಣ್ಣಗಾಗುತ್ತಲ್ಲ ಅಷ್ಟು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಅಲ್ಲಿವರೆಗೂ ನಮ್ಮದು ಟೊಮೆಟೊ ಕೂಡ ಚೆನ್ನಾಗಿ ಇಲ್ಲಿ ಮ್ಯಾಶ್ ಆಗಿದ್ದಾವೆ ನೋಡ್ತಾ ಇರ್ಬೋದು. ಎಣ್ಣೆ ಕೂಡ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ. ಈಗ ನಾ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪೇಸ್ಟ್ ಮಾಡಿರುವಂಥ 2 ಟೇಬಲ್ಸ್ಪೂನ್ ಆಗುವಷ್ಟು ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ, ನಂತರ ಇಲ್ಲಿ ಗರಂ ಮಸಾಲ ಅಥವಾ ಚಿಕನ್ ಮಸಾಲವನ್ನು 2 ಟೇಬಲ್ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ಸ್ವಲ್ಪನೇ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಖಾರದ ಕ್ವಾಂಟಿಟಿಯನ್ನು ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಆದ ನಂತರ ನಾವಿಲ್ಲಿ ರುಬ್ಬಿಟ್ಟಿರುವಂಥ ಒಣ ಮಸಾಲೆ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವಿದರಲ್ಲಿ ಎಣ್ಣೆ ರಿಲೀಸ್ ಆಗುವವರೆಗೂ ಇದನ್ನು ಕೂಡ ಕುಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ ಫ್ರೆಂಡ್ಸ್. ಮೇನ್ ಇಂಪಾರ್ಟೆಂಟು ಇದೇ ಕೂಡ ಫ್ರೆಂಡ್ಸ್, ಯಾಕಂದರೆ ನೀವು ಎಷ್ಟು ಚೆನ್ನಾಗಿ ಮಸಾಲೆಯನ್ನು ಕುಕ್ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಗ್ರೇವಿ ರೆಡಿಯಾಗುತ್ತೆ. ನಾನಿಲ್ಲಿಗೆ ನೀರನ್ನು ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನಾನಿಲ್ಲಿ ನುಗ್ಗೆಕಾಯನ್ನು ಸೇರಿಸ್ತಾ ಇದ್ದೀನಿ. ನುಗ್ಗೆಕಾಯನ್ನು ನಾನಿಲ್ಲಿ ಕುದಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಆ ಕುದಿಸಿರುವಂಥ ನೀರನ್ನೇ ಇದಕ್ಕೆ ಗ್ರೇವಿಗೆ ಸೇರಿಸಿದ್ದು ನಾನು. ಸೊ ನೀರನ್ನು ಬಿಸಾಕಕ್ಕೆ ಹೋಗಬೇಡಿ, ಗ್ರೇವಿಗೆ ಸೇರಿಸಿ, ಟೇಸ್ಟ್ ಚೆನ್ನಾಗಿರುತ್ತೆ. ನುಗ್ಗೆಕಾಯನ್ನು ಸೇರಿಸ್ಬಿಟ್ಟು 1-2-3 ಕುದಿ ಕುದಿಸಿದರೆ ಸಾಕಾಗುತ್ತೆ ಫ್ರೆಂಡ್ಸ್. ನೀವು ನುಗ್ಗೆಕಾಯನ್ನು ಈ ರೀತಿ ಒಡೆದ್ಬಿಟ್ಟು ಕೂಡ ಸೇರಿಸ್ಕೋಬಹುದು, ಇಲ್ಲಪ್ಪ ಅಂದರೆ ಡೈರೆಕ್ಟ್ ಕೂಡ ಸೇರಿಸ್ಕೋಬಹುದು. ಈ ಗ್ರೇವಿ ಸ್ವಲ್ಪ ತಿಳಿಯಾಗಿದ್ದಾಗನೇ ಗ್ಯಾಸನ್ನು ಆಫ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ತಣ್ಣಗಾಗ್ತಾ ಆಗ್ತಾ. 1-2 ಕುದಿ ಆದ ನಂತರ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿ, ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಕುದಿಯನ್ನು ಕುದಿಸ್ಬಿಟ್ಟು ನೀವು ಸರ್ವನ್ನು ಮಾಡ್ಬೋದು. ಇದು ತಣ್ಣಗಾಗ್ತಾ ಆಗ್ತಾ ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ತಿಳಿಯಿದ್ದಾಗನೇ ನೀವು ಗ್ಯಾಸನ್ನು ಆಫ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.